पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ಜ್ಯೋತಿರ್ಭೀಮೇಶ್ವರನ ವ್ರತದ ಬಗ್ಗೆ ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಯಾರಿಗೆಲ್ಲ ವಿಡಿಯೋ ಸಿಕ್ಕಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯಮಾಡಿ ವಿಡಿಯೋನ ನೋಡಿ ನಾಳೆ ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥ ಸರಳ ವಿಧಾನವನ್ನು ಆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾಳೆ ವಿಶೇಷವಾಗಿ ಅಮಾವಾಸ್ಯೆ ಸೋಮವಾರ ಬಂದಿದೆ ಬಹಳ ವೈಶಿಷ್ಟ್ಯ ಅಂತಂದರೆ ಸೋಮವಾರ ಅಮಾವಾಸ್ಯೆ ಬಂದಾಗ ನಾವು ಅದನ್ನು ಸೋಮಾವತಿ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ ಹಾಗಾಗಿ ನಾಳೆ ಪುನರ್ವಸು ನಕ್ಷತ್ರದಲ್ಲಿ ನಾವು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತಿದ್ದೀನಿ ಆ ಶ್ಲೋಕವನ್ನು ನಾಳೆ ನೀವು ತಪ್ಪದೇ ಪೂಜೆಯ ನಂತರ ಪಾರಾಯಣವನ್ನು ಮಾಡಿ ನಿಮ್ಮ ಎಷ್ಟೋ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಪತಿಯ ಆಯಸ್ಸಿಗೆ ಏನಾದರೂ ಕಂಟಕಗಳಿದ್ದಾಗ ಅದೂ ಕೂಡ ತಪ್ಪತ್ತೆ ನಿಮಗೆ ಪತಿಗೆ ದೀರ್ಘಾಯುಷ್ಯವನ್ನು ನೀಡುವಂಥದ್ದು ಜೊತೆಗೆ ನಿಮಗೆ ನಿಮ್ಮ ಮನೆಗೆ ನೆಮ್ಮದಿಯನ್ನು ತಂದುಕೊಡುವಂಥ ಒಂದು ಶ್ಲೋಕ ಇದಾಗಿರುತ್ತೆ ಸ್ನೇಹಿತರೆ ನಿಮ್ಮ ಋಣ ಪರಿಹಾರವನ್ನು ಮಾಡುವಂಥ ಒಂದು ಶ್ಲೋಕ ಆಗಿರುತ್ತೆ ನಾಳೆ ಅಮಾವಾಸ್ಯೆಯ ಜೊತೆ ಬಂದಿರುವಂಥದ್ದು ಮತ್ತಷ್ಟು ವಿಶೇಷ ಈ ಶ್ಲೋಕ ಪಾರಾಯಣವನ್ನು ನೀವು ಮಾಡೋದು ನಾಳೆ ತಪ್ಪದೇ ಈ ಶ್ಲೋಕವನ್ನು ಸಾಧ್ಯವಾದಷ್ಟು 5 ಬಾರಿ ಪಾರಾಯಣವನ್ನು ಮಾಡಿ ಇದಲ್ಲದೆ ನಾಳೆ ಕರ್ಕ ಸಂಕ್ರಮಣ ಅಂತಂದರೆ ಕರ್ಕ ಸಂಕ್ರಾಂತಿಯಿಂದ ದಕ್ಷಿಣಾಯಣ ನಾಳೆ ಪ್ರಾರಂಭವಾಗ್ತಾ ಇದೆ ದಕ್ಷಿಣಾಯಣದ ಕಾಲ ಪ್ರಾರಂಭವಾಗ್ತಾ ಇದೆ ಅನ್ನುವಂಥದ್ದು ಅಂತಂದರೆ ಈ ಬಾರಿ ಕರ್ಕ ಸಂಕ್ರಾಂತಿ ಅಥವಾ ನಾವು ಇದನ್ನು ಕರ್ಕಾಟಕ ಸಂಕ್ರಾಂತಿ ಅಂತ ಹೇಳ್ತೀವಿ ಈ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಅಂದರೆ ಜುಲೈ 16ನೇ ತಾರೀಕಾದಂಥ ಇಂದು ಕರ್ಕ ಸಂಕ್ರಾಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಏನಿದು ಹಾಗಿದ್ದರೆ ಕರ್ಕ ಸಂಕ್ರಾಂತಿ ಅಂತ ಅನ್ನೋದಾದರೆ ಸ್ನೇಹಿತರೆ ಕರ್ಕ ಸಂಕ್ರಾಂತಿ ನಿಮಗೆ ಸರಳವಾಗಿ ಹೇಳಬೇಕಾ ಅಂತಂದರೆ ಈ ಕರ್ಕ ಸಂಕ್ರಾಂತಿಯಲ್ಲಿ ನಾವು ವಿಶೇಷವಾಗಿ ಇಂದಿನಿಂದ ಅಥವಾ ನಾಳೆಯಿಂದ ನಾವು ಪರಮೇಶ್ವರನನ್ನು ನಾವು ಆರಾಧನೆ ಮಾಡುವಂಥದ್ದು ಈಗ 16 ಸೋಮವಾರದ ವ್ರತ ಇದೆಲ್ಲ ಯಾರ್ಯಾರು ಮಾಡಬೇಕು ಅಂತ ಇರ್ತಾರಲ್ಲ ಅವರೆಲ್ಲ ನಾಳೆಯಿಂದ ಪ್ರಾರಂಭವನ್ನು ಮಾಡಬಹುದು ಈ ಕರ್ಕ ಸಂಕ್ರಾಂತಿಯ ಮಹತ್ವ ಏನು ಅಂತ ಹೇಳಿದ್ರೆ ಇಷ್ಟು ದಿನ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ಇದ್ದ ಇನ್ನು ಕರ್ಕ ಸಂಕ್ರಾಂತಿ ಅಂದರೆ ಸೂರ್ಯದೇವ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು ಅಂತ ಅಂದ್ಬಿಟ್ಟು ಅಂದರೆ ಇಷ್ಟು ದಿನ ಉತ್ತರಾಯಣ ಇತ್ತು ನಾಳೆಯಿಂದ ದಕ್ಷಿಣಾಯಣ ಪ್ರಾರಂಭವಾಗುತ್ತೆ ಅಂತನ್ನುವಂಥದ್ದು ಮತ್ತೊಂದು ವಿಶೇಷ ಸೊ ದಕ್ಷಿಣಾಯಣ ಪ್ರಾರಂಭ ಆಗ್ತಾ ಇದೆ ನಾಳೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ನಾವು ಮೊದಲನೇದಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸೂರ್ಯದೇವನು ಕೂಡ ಕರ್ಕರಾಶಿಯಲ್ಲಿ ತನ್ನ ನೂತನ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ನಾಳೆ ಬೆಳಗ್ಗೆ 5:21 ಅಂತ ಹೇಳಬಹುದು ನಾಳೆ ಬೆಳಗ್ಗೆ 5:21 ಸೂರ್ಯದೇವ ಸೂರ್ಯದೇವ ಕರ್ಕರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಈ ಒಂದು ಸುಸಮಯದಲ್ಲಿ ನಾಳೆ ವಿಶೇಷವಾಗಿ ಒಂದು ಸ್ತೋತ್ರವನ್ನು ನಿಮಗೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ತೊಗೊಂಬಂದಿದ್ದೀನಿ ಆ ಸ್ತೋತ್ರವನ್ನು ನೀವು ನಾಳೆ ಪೂಜೆಯ ನಂತರ 5 ಬಾರಿ ಈ ಸ್ತೋತ್ರ ಪಾರಾಯಣವನ್ನು ನೀವು ಮಾಡಬೇಕು ಈ ಸ್ತೋತ್ರವನ್ನು ನಾನು ಸ್ಕ್ರೀನ್ ಮೇಲೂ ಹಾಕ್ತೀನಿ ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಬರೆದು ಹಾಕ್ತೀನಿ ತಾವು ತಪ್ಪದೇ ಈ ಸ್ತೋತ್ರವನ್ನು ನಾಳೆ 5 ಬಾರಿ ಪಾರಾಯಣವನ್ನು ಮಾಡಿ ಶಿವನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ನಿಮಗೆ ಎಂಥ ದಾರಿದ್ರ್ಯವಿದ್ರೂ ದೂರ ಆಗುತ್ತೆ ಪಾಪಗಳಿದ್ರೂ ದೂರ ಆಗುತ್ತೆ ಶೋಕ ಇದ್ರೂ ದೂರವಾಗುತ್ತೆ ರೋಗ ಇದ್ರೂ ದೂರವಾಗುತ್ತೆ ಋಣ ಇದ್ರೂ ದೂರವಾಗುತ್ತೆ ವಿಶೇಷವಾದಂಥ ಒಂದು ಶ್ಲೋಕ ಇದು ಅಂತ ಹೇಳಬಹುದು ತಪ್ಪದೇ ನಾಳೆ ಮರೆಯದೇ ಪಾರಾಯಣವನ್ನು ಮಾಡಿ ನೀವು ನಿಮಗೆ ಆ ಪರಮೇಶ್ವರನ ಅನುಗ್ರಹ ಖಂಡಿತವಾಗೂ ಸಿಗುತ್ತೆ ಅನ್ನುವಂಥದ್ದು ಈ ಶ್ಲೋಕದ ಒಂದು ವಿಶೇಷ ನಾನು ಹೇಳ್ತೀನಿ ಒಮ್ಮೆ ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕಿರ್ತೀನಿ ತಾವು ಚೆಕ್ ಮಾಡಿ ನಾಳೆ ತಪ್ಪದೇ ಪಾರಾಯಣವನ್ನು ಮಾಡಿ ಸ್ನೇಹಿತರೆ
प्रसीद मे महादेवा संसारार्थस्य किद्यतः सर्वपापक्षयं कृत्वा रक्ष मां परमेश्वरः महादारिद्र्यमग्नस्य महापापहतस्य च महाशोकनिविष्टस्य महारोगातुरस्य च ऋणभारपरीतस्य दह्यमानस्य कर्मभिः ग्रहै प्रपीड्यमानस्य प्रसीद मम शंकर सर्वपापक्षयकरी सर्वरोगनिवारणी शिवपूजा मया ख्याता सर्वाभीष्टफलप्रदा अंत ಸರಳವಾದಂಥ ಒಂದು ಶ್ಲೋಕ. ನಾಳೆ ತಪ್ಪದೇ ನೀವು ಬೆಳಗ್ಗೆ ಪಾರಾಯಣವನ್ನು ಮಾಡಿ, ಬೆಳಗ್ಗೆ ಆಗದೇ ಇರುವಂಥವರು ನಾಳೆ ಸಂಜೆಯೂ ಕೂಡ ದೇವರಿಗೆ ದೀಪವನ್ನು ಹಚ್ಚಿಟ್ಟು ನೀವು ಪಾರಾಯಣವನ್ನು ನಾಳೆ ಮಾಡಿ. ಯಾಕಂದರೆ ನಾಳೆ ಪೂರ್ಣ ಅಮಾವಾಸ್ಯ ಇರುವಂಥದ್ದು, ನಿಮಗೆ ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಈ ಶ್ಲೋಕವನ್ನು ಪಾರಾಯಣವನ್ನು ಮಾಡಬಹುದು. ನಾಳೆ ಬೆಳಗ್ಗೆನೂ ಕೂಡ ನೀವು ಪಾರಾಯಣ ಮಾಡಿ, ಜೊತೆಗೆ ಸಂಜೆ ಕೂಡ ದೇವರಿಗೆ ದೀಪ ಹಚ್ಚಿಟ್ಟು ಈ ಶ್ಲೋಕವನ್ನು ಪ್ರದೋಷ ಕಾಲ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ಕೂಡ ನೀವು ಪಾರಾಯಣವನ್ನು ಮಾಡಿ. ಸ್ನೇಹಿತರೆ, ತುಂಬಾ ಅನುಗ್ರಹವಾಗುತ್ತೆ ನಿಮಗೆ ಈ ಶ್ಲೋಕವನ್ನು ನಾಳೆ ಪಾರಾಯಣ ಮಾಡೋದ್ರಿಂದ. ತಪ್ಪದೇ ಪಾರಾಯಣ ಮಾಡಿ, ನಿಮಗೆ ಆ ಪರಮೇಶ್ವರ ನಿಮ್ಮ ಇಷ್ಟಾರ್ಥವನ್ನೆಲ್ಲ ಸಿದ್ಧಿ ಮಾಡಲಿ ಅಂತ ಕೂಡ ನಾನು ಬಯಸ್ತೀನಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.